कर्नाटक मत लॉकडाउन कोरोना कंट्रोल के मत लॉक आगता कर्नाटक सेमी लॉकडाउन आयतु फुल लॉकडाउन जारी आगत कर्नाटक मत लॉकडाउन आगुंत साध्यते इंतदोंदु सुद्दि बर्ता इदे कोरोना कंट्रोल के कर्नाटक मत लॉक आगत सेमी लॉकडाउन सेमी लॉकडाउन आयतु फुल लॉकडाउन कर्नाटक जारी आगत मे 24 नंतरवू राज्य लॉकडाउन पक्क सेमी लॉकडाउन राज्य मे 24 तनक इदे मे 24 नंतर एनु अन्नो प्रश्ने इदे आदरे मे 24 नंतरवू राज्य लॉकडाउन पक्क अंत हेळलागता इदे जून वरेगू कर्नाटक लॉकडाउन आगे बिडुत्ते याव जिल्लेगळल्लि लॉकडाउन जारी आगुत्ते लॉकडाउन विस्तरणेगे सचिवरिंदले सलहे बर्ता इदे 14 अल्ल 60 दिन लॉकडाउन माडुवंते सचिवरु सलहेयन्न कोड्ता इद्दारे लॉकडाउन इद्रु जनजीवन यथास्थितियल्लिरो भीति लॉकडाउन निंदागि सोंकु इळिता इरो हिन्नेले इन्नष्टु लॉक माडिद्रे सोंकु संपूर्ण इलिमुखवागुत्ते नाळेये लॉकडाउन विस्तरणेय भविष्य निर्धारवागलिदे कर्नाटक मत्ते लॉकडाउन आगुत्ता सेमी लॉकडाउन जारियल्लिदे मे 24 तनक मे 24 नंतर एनागुत्ते केलवरु हेळ्तारे लॉकडाउन इदे तर मुंदुवरियुत्ते अंत केलवरु हेळ्तारे मे 24ಕ್ಕೆ ಮುಕ್ತಾಯವಾಗುತ್ತೆ ಅಂತ ಆದರೆ ಇದೀಗ ಬರ್ತಾ ಇರುವಂತ ಸುದ್ದಿಯ ಪ್ರಕಾರ ಕೊರೋನಾ ಕಂಟ್ರೋಲ್ ಗೆ ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಯುತ್ತೆ ಅಂತ ಜೂನ್ ವರೆಗೂ ಕರ್ನಾಟಕದಲ್ಲಿ ಲಾಕ್ಡೌನ್ ಆಗೇ ಬಿಡುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ನಾಳೆ ಲಾಕ್ಡೌನ್ ನ ವಿಸ್ತರಣೆಯ ಭವಿಷ್ಯ ನಿರ್ಧಾರವಾಗುತ್ತೆ 14 ದಿನ ಸರ್ಕಾರ ಲಾಕ್ಡೌನ್ ಗೆ ಘೋಷಣೆ ಮಾಡಿತ್ತು ಅದೇ ಪ್ರಕಾರ ಮೇ 24 ರ ತನಕ ಸೆಮಿ ಲಾಕ್ಡೌನ್ ಜಾರಿಯಲ್ಲಿರುತ್ತೆ ಎರಡನೇ ಅಲೆ ರಾಜ್ಯದಲ್ಲಿ ಆರ್ಭಟಿಸುತ್ತಾ ಇದೆ ಈಗ ಸೋಂಕನ್ನ ನಿಯಂತ್ರಣಕ್ಕೆ ತಂದಿಲ್ಲ ಅಂದ್ರೆ ಮೂರನೇ ಅಲೆ ಬಹಳ ದೊಡ್ಡ ಅಪಾಯವನ್ನ ತಂದಿಡುತ್ತೆ ಹಾಗಾಗಿ ಈ ಸೋಂಕು ಸಂಪೂರ್ಣವಾಗಿ ಇಳಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಲಾಕ್ಡೌನ್ ವಿಸ್ತರಣೆ ಮಾಡುತ್ತಾ ನಾಳೆಯೇ ಲಾಕ್ಡೌನ್ನ ವಿಸ್ತರಣೆ ಭವಿಷ್ಯ ನಿರ್ಧಾರವಾಗುತ್ತೆ ಒಂದು ಕಡೆ ಸಚಿವರು ಕೂಡ ಸಲಹೆ ಕೊಡ್ತಾ ಇದ್ದಾರೆ ಲಾಕ್ಡೌನ್ ವಿಸ್ತರಣೆ ಮಾಡಿ ಅಂತ ಇದೇ ತರ ಆರ್ಭಟಿಸಿದ್ದೆ ಆದರೆ ಪರಿಸ್ಥಿತಿ ನಿಯಂತ್ರಣ ಮಾಡೋದು ಬಹಳ ಕಷ್ಟವಾಗುತ್ತೆ ಹಾಗಾಗಿ ಲಾಕ್ಡೌನ್ ಮಾಡಿದ್ರೆ ಸೋಂಕು ಇಳಿಮುಖವಾಗುತ್ತೆ ಆಗ ಅಪಾಯ ಇರೋದಿಲ್ಲ ಅಂತ 14 ಅಲ್ಲ 60 ದಿನ ಲಾಕ್ಡೌನ್ ಮಾಡುವಂತೆ ಸಚಿವರು ಶಿಫಾರಸು ಮಾಡುತ್ತಿದ್ದಾರೆ ಲಾಕ್ಡೌನ್ ನಿಂದಾಗಿ ಈಗ ಸೋಂಕು ಇಳಿಕೆ ಆಗ್ತಾ ಇದೆ ಸೆಮಿ ಲಾಕ್ಡೌನ್ ನಿಂದಾಗಿ ಹಾಗಾಗಿ ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಲಾಕ್ ಮಾಡಿದ್ರೆ ಸೋಂಕು ಸಂಪೂರ್ಣ ಇಳಿಮುಖವಾಗುತ್ತೆ ಅನ್ನೋ ಭರವಸೆಯಲ್ಲಿ ಸಲಹೆಯನ್ನ ಕೊಡ್ತಾ ಇದ್ದಾರೆ ಸಚಿವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ ಇದ್ದಾರೆ ಶರತ್ ಮೇ 24 ರ ತನಕ ಸೆಮಿ ಲಾಕ್ಡೌನ್ ಇದೆ ವಾಟ್ ನೆಕ್ಸ್ಟ್ ಅಂತ ಜನ ಯೋಚನೆ ಮಾಡುತ್ತಾ ಇರೋ ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂತ ಸುದ್ದಿ ಸೋ ನಾಳೆ ಲಾಕ್ಡೌನ್ ನ ವಿಸ್ತರಣೆ ಭವಿಷ್ಯ ನಿರ್ಧಾರವಾಗುತ್ತಾ ಸಚಿವರು ಈ ರೀತಿಯಾದ ಸಲಹೆ ಕೊಡ್ತಾ ಇದ್ದಾರಾ ಸರ್ಕಾರಕ್ಕೆ ಶ್ವೇತಾ ಈಗಾಗಲೇ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿ ಇದೆ ಅದು 24ನೇ ತಾರೀಕು ತನಕವೂ ಕೂಡ ರಾಜ್ಯದಲ್ಲಿ ಸೆಮಿ ಲಾಕ್ಡೌನ್ ಜಾರಿಯಲ್ಲಿ ಇರುತ್ತೆ ಅದಾದ ನಂತರವೂ ಕೂಡ ವಿಸ್ತರಣೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಏಕೆಂದರೆ ಸ್ವತಃ ಸಂಪುಟದಲ್ಲಿ ಬಿಎಸ್ವೈ ಸಂಪುಟದಲ್ಲಿ ಇರುವಂತ ಸಚಿವರುಗಳೇ ಹೇಳ್ತಾ ಇರುವಂತದ್ದು ಲಾಕ್ಡೌನ್ ವಿಸ್ತರಣೆಯನ್ನು ಮಾಡಿದರೆ ಉತ್ತಮ ಏಕೆಂದರೆ ಈಗ ಏನು ಸೆಮಿ ಲಾಕ್ಡೌನ್ ಏನ ನಾವು ಜಾರಿಯಲ್ಲಿದೆ ಈ ಜಾರಿಯಲ್ಲಿರುವಂತ ಸಮಯದಲ್ಲಿ ನಾವು ಕೋವಿಡ್ ಕೇಸ್ನ ಅಂಕಿಅಂಶಗಳನ್ನು ನೋಡೋದಾದರೆ ಕಳೆದ 4 ದಿನಗಳಿಂದನೇ ಅಂಕಿಅಂಶ ವಿವರಿಸೋದಾದರೆ ಒಂದಿಷ್ಟು ಕಡಿಮೆ ಕೂಡ ಆಗಿರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ನಾವು ವಿಸ್ತರಣೆನ ಇನ್ನೂ ಕೂಡ ಅಂದರೆ ಈ ತಿಂಗಳ ಅಂತ್ಯದವರೆಗೂ ಕೂಡ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದ್ರೆ ಒಂದಿಷ್ಟು ನಾವು ಆರೋಗ್ಯ ವ್ಯವಸ್ಥೆ ಮೇಲೂ ಕೂಡ ಇನ್ನೂ 3ನೇ ಅಲೆಗೆ ಸಿದ್ಧವಾಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ನಮಗೆ ಸಮಯ ಸಿಗುತ್ತೆ ಒಂದಿಷ್ಟು ಕೇಸ್ ಕಡಿಮೆ ಆದರೆ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವ್ಯಾಪ್ತಿಯಲ್ಲಿ ಹರಡ್ತಾ ಇರೋದನ್ನು ನಾವು ಕಡಿಮೆ ಮಾಡಲಿಕ್ಕೆ ಇದು ಸಾಧ್ಯ ಲಾಕ್ಡೌನ್ನಿಂದ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರ್ತಾ ಇದೆ
ನಿನ್ನೆ ಮೊನ್ನೆ ನಡೆದಂತಹ ಸಚಿವರ ನೇತೃತ್ವದಲ್ಲಿ ಅಂದ್ರೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಚಿವರು ಕೂಡ ಸಿಎಂ ಬಳಿ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ ಈ ಮೇ 24 ತನಕ ಈಗೇನು ಲಾಕ್ ಡೌನ್ ಅನ್ನು ಮಾಡಿದೀವಿ ಇದನ್ನ ವಿಸ್ತರಣೆಯನ್ನು ಮಾಡೋಣ ಮೇ ಅಂತ್ಯದವರೆಗೂ ಕೂಡ ಮಾಡೋಣ ನಮಗೆ ಕೇಸ್ ಕಡಿಮೆ ಆದಷ್ಟು ಕೂಡ ಒಳ್ಳೆಯದು ಹಾಗೆ ನಾವು ಆರೋಗ್ಯದ ವ್ಯವಸ್ಥೆ ಏನು ಸರಿಪಡಿಸಿಕೊಳ್ಳಬೇಕಾಗಿದೆ ಅದಕ್ಕೆ ಒಂದಿಷ್ಟು ಸಮಯ ಕೂಡ ಸಿಗುತ್ತೆ ಅಂತ ಒಂದಿಷ್ಟು ಅಭಿಪ್ರಾಯವನ್ನ ಸಚಿವರುಗಳು ಹೇಳಿದ್ರು ಇವತ್ತು ಕಂದಾಯ ಸಚಿವ ಆರ್ ಅಶೋಕ್ ಅವರು ಕೂಡ ಹೇಳಿರುವಂತದ್ದು ಲಾಕ್ ಡೌನ್ ವಿಸ್ತರಣೆ ಮಾಡಿದ್ರು ಒಳ್ಳೆಯದು ನಾನು ಕೂಡ ಸಿಎಂ ಗೆ ಸಲಹೆ ಕೊಟ್ಟಿದ್ದೀನಿ ಅಂತ ಆರ್ ಅಶೋಕ್ ಹೇಳ್ತಾರೆ ಇನ್ನ ಮೈಸೂರಿನಲ್ಲಿ ಮಾತಾಡಿದಂತ ಎಸ್ ಟಿ ಸೋಮಶೇಖರ್ ಕೂಡ ಹೇಳ್ತಾರೆ ಲಾಕ್ ಡೌನ್ ಅನ್ನು ವಿಸ್ತರಣೆ ಮಾಡಿದ್ರೆ ಒಳ್ಳೆಯದು ಯಾಕೆಂದ್ರೆ ಈ ಅಂಕಿಅಂಶಗಳ ಪ್ರಕಾರ ಲಾಕ್ ಡೌನ್ ಮಾಡಿದ್ರಿಂದ ಒಂದಿಷ್ಟು ಕೇಸಸ್ ನಮಗೆ ಕಡಿಮೆ ಕಾಣ್ತಾ ಇದೆ ಸೋ ಇದು ಒಂದು ಒಳ್ಳೆ ಬೆಳವಣಿಗೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಷ್ಟ ಆದರೂ ಪರವಾಗಿಲ್ಲ ಈ ತಿಂಗಳ ಅಂತ್ಯದವರೆಗೂ ಮೇ 24 ತನಕ ಈಗ ಆಲ್ರೆಡಿ ಇದೆ ಅದನ್ನ ಇನ್ನೂ ಒಂದು ವಾರ ವಿಸ್ತರಣೆಯನ್ನು ಮಾಡೋಣ ಅಂದ್ರೆ ಮೇ ಅಂತ್ಯದವರೆಗೂ ಕೂಡ ವಿಸ್ತರಣೆಯನ್ನು ಮಾಡೋಣ ಇನ್ನೂ ಕೂಡ ಕೇಸ್ ಕಡಿಮೆ ಆಗಬಹುದು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮೂರನೇ ಈ ಎರಡನೇ ಅಲೆ ಜೊತೆಗೆ ಮೂರನೇ ಅಲೆಗೂ ಕೂಡ ಈಗಲಿಂದನೇ ಸಿದ್ಧವಾಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ನಮಗೆ ಸಮಯ ಕೂಡ ಸಿಗುತ್ತೆ ಈಗ ಕೇಸ್ ಕಡಿಮೆ ಆಗಿರೋದ್ರಿಂದ ಬೆಡ್ ಹೆಚ್ಚಿಕೆ ಮಾಡೋದು ಇರ್ಬೋದು ಆಕ್ಸಿಜನ್ ನ ವ್ಯವಸ್ಥೆ ಆಗಿರ್ಬೋದು ಇಂಜೆಕ್ಷನ್ಗಳ ಏನು ಸಮಸ್ಯೆ ಇದೆ ಅದನ್ನೆಲ್ಲವೂ ಕೂಡ ಈ ಲಾಕ್ಡೌನ್ ಸಮಯದಲ್ಲೇ ಸರ್ಕಾರ ನಿವಾರಣೆ ಮಾಡಬೇಕಾಗಿದೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲವೂ ಕೂಡ ಬಗೆಹರಿಸಿಕೊಳ್ಬೇಕಾಗಿದೆ ಸೊ ಒಂದು ಲೆಕ್ಕಕ್ಕೆ ನೋಡೋದಾದ್ರೆ ಸಮೀಲ ಅಂದ್ರೆ ಈಗೇನು ಲಾಕ್ಡೌನ್ ಘೋಷಣೆ ಆದಮೇಲೆ ಅಂಕಿಅಂಶಗಳ ಪ್ರಕಾರ ಕೇಸಸ್ ಕಡಿಮೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ವಿಸ್ತರಣೆ ಮಾಡಿ ಅನ್ನೋ ಸಲಹೆ ಜೋರಾಗ್ತಾ ಇದೆ ತಜ್ಞರು ಕೂಡ ಅದನ್ನೇ ಹೇಳ್ತಾ ಇದ್ರು ಸೊ ನೀವು ಒಂದು ತಿಂಗಳು ಕೂಡ ಮಾಡಿದ್ರು ತಪ್ಪಾಗಲ್ಲ ಯಾಕೆಂದ್ರೆ ಕೇಸಸ್ ಕಡಿಮೆ ಆಗಬೇಕು ಅಂದ್ರೆ ಚೈನ್ ಲಿಂಕ್ ಕಡಿಮೆ ಆಗಬೇಕು ಅಂದ್ರೆ ಇದೊಂದೇ ದಾರಿ ಅಂತ ಸದ್ಯಕ್ಕೆ ನಾವು ಈ ಹಿಂದೆ ನೋಡಿದಾಗ ಸೆಮಿ ಲಾಕ್ಡೌನ್ ಇತ್ತು ಈ ಅಂದ್ರೆ ಈ ಹಿಂದೆ ಜನತಾ ಕರ್ಫ್ಯೂ ಇತ್ತು ಅದಾದ್ಮೇಲೆ ಸೆಮಿ ಲಾಕ್ಡೌನ್ ರೀತಿಯಾಗಿ ಲಾಕ್ಡೌನ್ ಅನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು ನಾವು ಮೊದಲಿಗೆ ಈ ಸೆಮಿ ಲಾಕ್ಡೌನ್ ಆದರೂ ಕೂಡ ಸೋಂಕಿನ ಪ್ರಮಾಣ ಏರ್ತಾ ಇದೆ ಅಂತ ನೋಡ್ತಾ ಇದ್ವಿ ಆದ್ರೆ ನಾವು ಕಳೆದ 4 ದಿನಗಳ ಡಾಟಾ ಇಟ್ಕೊಂಡು ಮಾತನಾಡೋದಾದ್ರೆ ಕೇಸಸ್ ಕಡಿಮೆ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಆಶಾದಾಯಕವಾಗಿದೆ ಇದಿನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬೋದು ಗುಂಪು ಸೇರೋದಾಗ್ಲಿ ಜನದಟ್ಟಣೆ ಆಗದೆ ಈ ರೀತಿ ಸರ್ಕಾರ ಕ್ರಮ ವಹಿಸಿ ನೋಡ್ಕೊಂಡಿದ್ದೆ ಆದಲ್ಲಿ ಇನ್ನೂ ಕೂಡ ಕೇಸಸ್ ಕಡಿಮೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದನ್ನ ಹೀಗೆ ಮುಂದುವರ್ಸೋಣ ಮೇ ಅಂತ್ಯದವರೆಗೂ ಕೂಡ ಮುಂದುವರ್ಸ್ಕೊಂಡು ಹೋಗೋಣ ಒಂದ್ ವೇಳೆ ಇನ್ನೂ ಕೂಡ ಅದೇ ರೀತಿ ಕಡಿಮೆ ಆದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರೋಣ ಆದ್ರೆ ಈಗಿರೋ ವ್ಯವಸ್ಥೆ ಅಂದ್ರೆ ಈಗ ಏನು ಬಿಗಿ ನಿಲುವನ್ನು ತೆಗೆದುಕೊಂಡಿದ್ದೀವಿ ಇದನ್ನ ಮೇ 24 ತನಕನೂ ಕೂಡ ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ಅಭಿಪ್ರಾಯ BSY ಗೆ ಅವರ ಸಂಪುಟ ಸಹೋದ್ಯೋಗಿಗಳು ಕೂಡ ಹೇಳಿರುವಂತದ್ದು ಶ್ವೇತಾ ಇನ್ನು ನಾಳೆ ಪ್ರಮುಖವಾಗಿ ಟಾಸ್ಕ್ ಫೋರ್ಸ್ ಸಭೆ ಇದೆ DCM ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ಕೂಡ ನಡೆಯುತ್ತೆ ಅದರಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಇರ್ತಾರೆ ಸಿಸಿ ಪಾಟೀಲ್ ಸುರೇಶ್ ಕುಮಾರ್ ಹೀಗೆ ಹಿರಿಯ ಸಚಿವರು ಕೂಡ ಆ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಈಗೇನು ರಾಜ್ಯದಲ್ಲಿ ಸೆಮಿ ಲಾಕ್ಡೌನ್ ಅನ್ನ ಜಾರಿ ಮಾಡಿದರೆ ಇದರ ಸಾಧಕ ಬಾಧಕ ಮುಂದೆ ನಾವು ಏನೆಲ್ಲ ಬಿಗಿ ನಿಲುವನ್ನು ತೆಗೆದುಕೊಳ್ಬೇಕು ಈ ಸೆಮಿ ಲಾಕ್ಡೌನ್ ಅಂದ್ರೆ ಈಗ ಲಾಕ್ಡೌನ್ ಜಾರಿಯಾಗಿರುವಂತಹ ಅಂಕಿಅಂಶಗಳು ಕೂಡ ನಾಳೆ ಆ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಚರ್ಚೆ ಆಗುತ್ತೆ ಆ ಟಾಸ್ಕ್ ಫೋರ್ಸ್ ಸಭೆ ಕೂಡ ಒಂದು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುತ್ತೆ ಯಾಕೆಂದ್ರೆ ನಾನು ಈಗ ಹೇಳಿದೆ ಈ 4 ದಿವಸಗಳ ಡಾಟಾ ಇಟ್ಕೊಂಡು ನಾವೇನು ಮಾತಾಡ್ತಿದ್ದೀವಿ ಹಾಗೆ ಟಾಸ್ಕ್ ಫೋರ್ಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಲಾಕ್ಡೌನ್ ಜಾರಿ ಆದಮೇಲೆ ಎಷ್ಟು ಕೇಸಸ್ ಪಾಸಿಟಿವ್ ಕೇಸಸ್ ಹೆಚ್ಚಿಗೆ ಆಗಿದೆ ಕಡಿಮೆ ಆಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅದೆಲ್ಲವೂ ಕೂಡ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಚರ್ಚೆ ಆಗುತ್ತೆ ಟಾಸ್ಕ್ ಫೋರ್ಸ್ ಸಭೆ ಆದ ಬಳಿಕ ಸರ್ಕಾರಕ್ಕೆ ಅವರು ಕೂಡ ಒಂದು ವರದಿಯನ್ನು ಕೊಡ್ತಾರೆ ನಮಗೆ ಈಗಿರುವ ಮಾಹಿತಿಯ ಪ್ರಕಾರ ಲಾಕ್ಡೌನ್ ಜಾರಿ ಆದ ಮೇಲೆ ಎಲ್ಲ ಕಡೆ ಕೇಸಸ್ ಕಡಿಮೆ ಆಗ್ತಾ ಇದೆ ಕೊಂಚ ಜಿಲ್ಲೆಗಳಲ್ಲಿ ಒಂದೆರಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿರಬಹುದು ಬಿಟ್ಟರೆ ಉಳಿದಂತೆ ರಾಜ್ಯದಂತ ಕೇಸಸ್ ಕಡಿಮೆ ಆಗಿರುವಂಥ ಉದಾಹರಣೆಗಳು ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದನ್ನು ವಿಸ್ತರಣೆ ಮಾಡಿ ಅನ್ನೋ ಒಂದು ಅಭಿಪ್ರಾಯ ಸಂಪುಟ ಸಹೋದ್ಯೋಗಿಗಳೇ ಹೇಳ್ತಾ ಇರುವಂತದ್ದು ಒಂದು ವೇಳೆ ಈಗ ತಜ್ಞರು ಸಲಹೆ ಕೊಡ್ತಾ ಇದ್ದಾರೆ ಸಚಿವರು ಕೂಡ ಸಲಹೆ ಕೊಡ್ತಾ ಇದ್ದಾರೆ ಸೋಂಕು ಇಳಿಕೆ ಆಗ್ತಾ ಇದೆ ಲಾಕ್ಡೌನ್ ಇರೋದ್ರಿಂದ ಹಾಗಾಗಿ ಲಾಕ್ಡೌನ್ ಒಂದು ವೇಳೆ ಕಂಟಿನ್ಯೂ ಮಾಡಿದ್ದೇ ಆದ್ರೆ ಜನರ ಕತೆ ಏನು ಅಂತ ಈಗಾಗಲೇ ಜನ ಸಾಕಷ್ಟು ಕಂಗಾಲಾಗಿದ್ದಾರೆ ಗಾಯದ ಮೇಲೆ ಬರೆ ಎಳೆದಂಗೆ ಆಗ್ಬಿಡುತ್ತೆ ಸೊ ಜನರ ಕತೆ ಏನು ಅಂತ ಇನ್ನಷ್ಟು ಕಷ್ಟಕ್ಕೆ ಸಿಕ್ಕಾಕೋಬಿಡ್ತಾರೆ ಅದಂತೂ ಖಂಡಿತ ನಿಜ ಶ್ವೇತ ಯಾಕೆಂದ್ರೆ ಈಗಾಗಲೇ ನಾವು ಜನತಾ ಕರ್ಫ್ಯೂವಲ್ಲೇ ಒಂದಿಷ್ಟು ಬಿಗಿ ನಿಲುವನ್ನು ತೆಗೆದುಕೊಂಡಾಗೆ ಜನರಿಗೆ ಹೊರತಾಗಿತ್ತು ಯಾರು ಕೂಡ ಹೊರಗಡೆ ಬರಬೇಡಿ ಅಂದಾಗ ಇದೀಗ ಸೆಮಿ ಲಾಕ್ಡೌನನ್ನು ಮಾಡಿದ್ಮೇಲಂತೂ ಕೂಡ ಸರ್ಕಾರ ಕೂಡ ಯಾವುದೇ ರೀತಿಯಾದಂಥ ಪ್ಯಾಕೇಜ್ ಆಗಲಿ ಬೇರೆ ರೀತಿ ಏನು ಘೋಷಣೆಯನ್ನು ಕೂಡ ಮಾಡಿರಲಿಲ್ಲ ಸಹಜವಾಗಿ ಜನರಿಗೆ ಇದು ಕಷ್ಟನೇ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಇದನ್ನೆಲ್ಲವೂ ಕೂಡ ಸಹಿಸಿಕೊಳ್ಬೇಕಾಗಿದೆ ಈ ಹಿಂದೆ ಲಾಕ್ಡೌನನ್ನು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಪ್ರತಿ ಸಾರಿ ಹೇಳ್ತಾ ಇತ್ತು ಆರ್ಥಿಕ ಚಟುವಟಿಕೆಗಳಿಗೆ ಭಾರಿ ತೊಂದರೆ ಆಗುತ್ತೆ ಆರ್ಥಿಕವಾಗಿ ನಾವು
ಮುಗ್ಗಟ್ಟಲ್ಲಿದ್ದೇವೆ. ಹಾಗಾಗಿ ಲಾಕ್ಡೌನ್ ಅನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಈ ಹಿಂದೆ ಮಾಡಲಿಲ್ಲ, ಒಮ್ಮೆಲೇ ಮಾಡಲಿಲ್ಲ. ಜನತಾ ಕರ್ಫ್ಯೂ ಮಾಡಿದ್ರು, ಆಮೇಲೆ ಈಗ ಸೆಮಿ ಲಾಕ್ಡೌನ್ ಅನ್ನು ಮಾಡಿದ್ರು. ಈ ಇನ್ನೂ ಕೂಡ ಒಂದು ಕೂಗಿದೆ, ಸಂಪೂರ್ಣ ಲಾಕ್ಡೌನ್ ಅನ್ನು ಮಾಡಿ ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ರಾಜ್ಯ ಸರ್ಕಾರ ಈಗ ಸೆಮಿ ಲಾಕ್ಡೌನ್ ರೀತಿಯನ್ನು ಮಾಡಿತು. ಏನೇ ಮಾಡಿದರೂ ಕೂಡ ಸಾಕಷ್ಟು ಜನರಿಗೆ, ಅಂದರೆ ಕೆಳ ಹಂತದ ಜನರಿಗೆ, ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಇರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಅವರೆಲ್ಲರಿಗೂ ಕೂಡ ತೊಂದರೆ ಇದೆ. ಸರ್ಕಾರ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಅಂತ ಈ ಹಿಂದೆನೆ, ಅಂದರೆ ವಿರೋಧ ಪಕ್ಷವು ಕೂಡ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿತು. ನಾವು ನಿನ್ನೆ ಸುದ್ದಿಗೋಷ್ಠಿ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ತಾರಾ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ವಿ. ಅದು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಚರ್ಚೆ ಆದ ಬಳಿಕ, ಅಂದರೆ ಒಂದು ಉತ್ತಮವಾದ ನಿರ್ಧಾರ ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು ಬಿಟ್ಟರೆ ಇದುವರೆಗೂ ಯಾವುದೇ ರೀತಿಯಾದಂಥ ಪ್ಯಾಕೇಜ್ ಆಗಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿಲ್ಲ. ಒಂದು ವೇಳೆ ವಿಸ್ತರಣೆ ಇನ್ನೂ ಕೂಡ ಇದು ಮುಂದಿನ ಹಂತದಲ್ಲಿ ಏನಾದರೂ ವಿಸ್ತರಣೆ ಮಾಡಿದ್ದೇ ಆದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರವೂ ಕೂಡ ಇಡೀ ಭಾರತವೇ ಲಾಕ್ಡೌನ್ ಏನಾದರೂ ಮಾಡುತ್ತಾ ಅಂತ ಅವರು ಕೂಡ, ರಾಜ್ಯ ಸರ್ಕಾರ ಕೂಡ ಕಾಯ್ತಾ ಇದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಸಂಪೂರ್ಣ ಲಾಕ್ಡೌನ್ ಅನ್ನು ಮಾಡಿದಾಗ ಅವಾಗ ತೀವ್ರವಾಗಿ ಹೊಡೆತ ಬೀಳುತ್ತೆ. ಆ ಸಮಯದಲ್ಲಿ ಏನಾದರೂ ನಾವು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದರೆ ಒಳ್ಳೆಯದು. ಈಗ ಸೆಮಿ ಲಾಕ್ಡೌನ್ ಇದೆ, ಅಟ್ಲೀಸ್ಟ್ 10 ಗಂಟೆ ತನಕ ವ್ಯಾಪಾರ ವಹಿವಾಟಿಗೆ ಅನುವು ಮಾಡಿಕೊಟ್ಟಿದ್ದೀವಿ. ಒಂದು ವೇಳೆ ಸಂಪೂರ್ಣ ಲಾಕ್ಡೌನ್ ಆದರೆ ತುಂಬ ಕೆಟ್ಟದಾಗಿರುತ್ತೆ ಪರಿಸ್ಥಿತಿ. ಅಂಥ ಸಮಯದಲ್ಲಿ ಸರ್ಕಾರ ಅವರ ನೆರವಿಗೆ ಧಾವಿಸಿದ್ರೆ ಒಳ್ಳೆಯದು. ಈಗ ಸೆಮಿ ಲಾಕ್ಡೌನ್ ಇರೋದ್ರಿಂದ ಸದ್ಯಕ್ಕೆ ಪರಿಹಾರ ಘೋಷಣೆ ಮಾಡೋದು ಸ್ವಲ್ಪ ಹಿಂದೇಟಾಕೋಣ. ಮುಂದೆ ಒಂದು ವೇಳೆ ಸಂಪೂರ್ಣ ಲಾಕ್ಡೌನ್ ಮಾಡುವಂಥ ಸಮಯ ಬಂದಾಗ ಸರ್ಕಾರ ಅವರ ನೆರವಿಗೆ ಹೋಗಬೇಕಾಗತ್ತೆ. ಆ ಟೈಮಲ್ಲಿ ನಾವು ಪ್ಯಾಕೇಜನ್ನು ಘೋಷಣೆ ಮಾಡೋಣ ಅನ್ನೋ ಅಭಿಪ್ರಾಯ ಸರ್ಕಾರದಾಗಿದೆ. ಸದ್ಯಕ್ಕೆ ಸೆಮಿ ಲಾಕ್ಡೌನ್ ಇರೋದ್ರಿಂದ ರಾಜ್ಯ ಸರ್ಕಾರ ಪ್ಯಾಕೇಜನ್ನು ಏನೂ ಕೂಡ ಘೋಷಣೆಯನ್ನು ಮಾಡಿಲ್ಲ. ಸೊ ಇನ್ನು ಈ ಒಂದು ವಾರದಲ್ಲಿ ಒಂದು ಪ್ಯಾಕ್, ಅಂದರೆ ಕೂಲಿ ಕಾರ್ಮಿಕರು ಬಡವರ್ಗದ ದೃಷ್ಟಿಯನ್ನು ಇಟ್ಕೊಂಡು ಒಂದು ಸಣ್ಣದಾಗಿ ಏನಾದರೂ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅನ್ನೋ ಇಂಗಿತವನ್ನು ರಾಜ್ಯ ಸರ್ಕಾರ ಹೊಂದಿದೆ. ಅದಿನ್ನೂ ಕೂಡ ಅಧಿಕಾರಿಗಳ ವಲಯದಲ್ಲಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಚರ್ಚೆನ ನಡೆಸ್ತಾ ಇದ್ದಾರೆ. ಯಾವುದು ಕೂಡ ಸ್ಪಷ್ಟತೆ ಆಗಿಲ್ಲ. ಒಂದು ವೇಳೆ ವಿಸ್ತರಣೆ ಮಾಡಿದ್ದೇ ಆದಲ್ಲಿ ಅವರ ಬಡವರ್ಗದ ದೃಷ್ಟಿಯನ್ನು ಇಟ್ಕೊಂಡು ಪ್ಯಾಕೇಜ್ನ ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ ಆ ವರ್ಗದ ಜನಗಳಿಗೆ. ಸೊ ಈ ನಿಟ್ಟಿನಲ್ಲಿ ವಿಸ್ತರಣೆ ಮಾಡಿದ್ದೇ ಆದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅನ್ನೋದು ಕೂಡ ಎಲ್ಲರ ಆಶಯ ಕೂಡ ಆಗಿರುವಂಥದ್ದು. ಶ್ವೇತಾ, ಎಸ್ ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮೇ 24ರ ನಂತರವೂ ಕೂಡ ಲಾಕ್ಡೌನ್ ಮುಂದುವರಿಯುತ್ತಾ ರಾಜ್ಯದಲ್ಲಿ, ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸಚಿವರು ಕೂಡ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಆದರೆ ಅಂತಿಮ ನಿರ್ಧಾರ ಏನಾಗಿರುತ್ತೆ, ನಾಳೆ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.